ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಸರ್, ನಿಮ್ಮ ಅಡ್ರೆಸ್ ತಿಳಿಸ್ಕೊಡ್ತೀರಾ? ನಮ್ದು ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ, ಮಲ್ಲೂರಳ್ಳಿ ಗ್ರಾಮ ಇಲ್ಲಿ ಸರ್ ನಮ್ಮವರು. ಸರ್, ಕುರಿ ವ್ಯಾಪಾರ ಎಷ್ಟೊತ್ತಿಂದ ಅಲ್ಲ ಕುರಿ ಸಾಕಾಣಿಕೆ ಎಷ್ಟೊತ್ತಿಂದ ಮಾಡ್ತೀರಾ ಸರ್? ಸರ್, ನಮ್ದು ಈಗ 1 ವರ್ಷದಿಂದ ಸಾಕ್ತಾ ಇದೀವಿ. ಇದು 2ನೇ ಬ್ಯಾಚ್. ಮೊದಲೇ ಬ್ಯಾಚ್ ಆಲ್ರೆಡಿ ಮಾರಿದೀವಿ. 1 ವರ್ಷದಿಂದ ಸಾಕ್ತಾ ಇದೀವಿ ಸರ್. ಸರ್, ಎಷ್ಟು ಕುರಿ ಸಾಕಾಣಿಕೆ ಮಾಡ್ತೀರಾ ಸರ್ ನಿಮ್ ಶೆಡ್? ಸರ್, ಮೊದಲನೇ ಬ್ಯಾಚ್ ಬಂದ್ಬಿಟ್ಟು ನಾವು 20 ಸಾಕಿದ್ವಿ. ಈಗ ಒಂದು 6 ಜಾಸ್ತಿ ಮಾಡಿದೀವಿ 2ನೇ ಬ್ಯಾಚಿಗೆ. 2ನೇ ಬ್ಯಾಚಿಗೆ 26 ಸಾಕಿದೀರಾ? 26 ಸಾಕಿದೀವಿ ಸರ್. ಶೆಡ್ ಎಷ್ಟಡಿ ಎಷ್ಟಾಗಲ ಇದೆ ಸರ್? ಇದು 21 ಉದ್ದ, 19 ಅಗಲ ಇದೆ ಸರ್. 19 ಅಡಿ ಅಗಲ, 21 ಅಡಿ ಉದ್ದ ಇದೆ. ಉದ್ದ ಇದೆ ಸರ್. ನಮ್ದು ಹಳೆ ಗೋಡೆ ಇತ್ತಿದ್ದು, ಅದಕ್ಕೆ ನಾವು ಸೀಟ್ ಹಾಕೊಂಡು ರೆಡಿ ಮಾಡ್ಕೊಂಡಿದೀವಿ ಸರ್. ಇದನ್ನ ಸಿಂಪಲ್ ಆಗಿ ಕಡಿಮೆ ಖರ್ಚಲ್ಲೇ ಫಸ್ಟ್ ಟೈಮ್ ಮಾಡ್ತೀವಿ ಅಂತೇಳಿ ಸ್ವಲ್ಪ ಕಮ್ಮಿ ಖರ್ಚಲ್ಲೇ ಮಾಡ್ಕೊಂಡಿದೀವಿ ಸರ್. ಶೆಡ್ಡಿಗೆ ಎಷ್ಟು ಖರ್ಚು ಮಾಡಿದ್ರಿ ಸರ್? ಸರ್, ನಮ್ದು ಇದೆ ಹಳೆ ಗೋಡೆ ಇತ್ತು ಸರ್ ಫಸ್ಟ್ ಗೆ. ನಾವೀಗ ಶೀಟು ಮತ್ತೆ ಕಬ್ಬಿಣ ಎಲ್ಲ ತಂದ್ಬಿಟ್ಟು ಮಾಡಿಸ್ಕೊಂಡಿದೀವಿ. 70 ರಿಂದ 75 ಸಾವಿರ ಆಗಿದೆ ಸರ್ ನಮ್ದು. ಇದು ಶೆಡ್ಡಿಗೆ 70 ರಿಂದ 75 ಸಾವಿರ ಅಷ್ಟೇ ಸರ್ ಖರ್ಚು ಮಾಡಿರೋದು. ಸರ್, ಇನ್ನೊಂದ್ ಟೈಮ್ ಹೇಳ್ತೀರಾ ಶೆಡ್ ಎಷ್ಟಡಿ ಅಗಲ ಎಷ್ಟಡಿ ಉದ್ದ ಇದೆ ಅಂತ? ಸರ್, 21 ಉದ್ದ, 19 ಅಗಲ ಸರ್. 21 ಅಡಿ ಉದ್ದ, 19 ಅಡಿ ಅಗಲದಲ್ಲಿ ಎಷ್ಟು ಮರಿ ಸಾಕಾಣಿಕೆ ಮಾಡ್ತಿದ್ದೀರಾ ಸರ್? ಸರ್, ಕರೆಕ್ಟ್ 20 ರಿಂದ 30 ಮರಿನೂ ಸಾಕ್ಬೋದು ಸರ್. ನಾನೀಗ 26 ಮರಿ ಸಾಕಿದೀನಿ ಸದ್ಯಕ್ಕೆ. ಈಗ ಒಟ್ಟು 30 ಸಾಕ್ಬೋದು ಸರ್. ಇದ್ರಲ್ಲಿ 30 ಮರಿ ಆರಾಮ್ಸೆಗೆ ಸಾಕ್ಬೋದು ಸರ್. ಯಾವ್ದೇ ತರ ಮಳೆ ಎಷ್ಟೇ ಮಳೆ ಬರ್ಲಿ, ನಮ್ ಶೆಡ್ ಮಾತ್ರ ಯಾವತ್ತು ಒಂಚೂರು ಇದೆ ನಾನೇ ಆಗಿ. ಸರ್, ಕುರಿ ಸಾಕಾಣಿಕೆನೆ ಮಾಡ್ಬೇಕಂತ ಏಕನ್ನಿಸ್ತು ಸರ್? ನಮ್ಗೆ ಬೇರೆ ಕಡೆ ಫಸ್ಟ್ ಎಲ್ಲ ಬೆಂಗಳೂರು ಮತ್ತೆ ಎಲ್ಲ ಕಡೆ ವರ್ಕ್ ಮಾಡಿ ಇದೇನ್ ಸುಸ್ತಾಗಿತ್ತು. ಬೇರೆ ಕಡೆ ಎಲ್ಲ ಎಷ್ಟ್ ಮಾಡಿದ್ರು ಅಷ್ಟೇ ಆದಾಯ. ನಮ್ ಮೂಲ ಆದಾಯ ಏನಂತ ನಮ್ದು ಮಾಡ್ಲೇಬೇಕು ಇದನ್ನ ಅಂತೇಳಿ ಫಸ್ಟ್ ಇಂದಾನು ಮಾಡಿ ಅಭ್ಯಾಸ ಸರ್. ಮನೆಗೆ ಸಾಕಿರೋದು, ಒಂದು ಎರಡು ಫಸ್ಟ್ ಗೆ ಸಾಕ್ತಿದ್ರು. ಈಗ ಇದನ್ನೇ ಯಾಕೆ ಜಾಸ್ತಿ ಮಾಡಬಾರ್ದು ಅಂತೇಳಿ ಜಾಸ್ತಿ ಮಾಡಿ ಮಾಡ್ತಿದ್ದೀವಿ ಸರ್. ಸರ್, ಕುರಿನ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಸರ್? ಕುರಿ ಬಂದ್ಬಿಟ್ಟು ಈಗ ದುರ್ಗದ ಮಾರ್ಕೆಟ್ ಅಲ್ಲಿ ತಗಂತೀವಿ, ಇಲ್ಲಾಂದ್ರೆ ಇಲ್ಲೇ ನಮ್ ರೈತರ ಹತ್ರನೇ ತಗಂತೀವಿ ಸರ್. ನಾವು ಆಲ್ಮೋಸ್ಟ್ ರೈತರ ಹತ್ರನೇ ತಗಂತೀವಿ ಸರ್. ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಚೆನ್ನಾಗಿರಲ್ಲ ಆಲ್ಮೋಸ್ಟ್. ಮಾರ್ಕೆಟ್ ಅಲ್ಲಿ ಇರೋ ಸ್ವಲ್ಪ ಅಷ್ಟಕ್ಕಷ್ಟೇ, ಒಂದ್ ಸ್ವಲ್ಪ ರೋಗವಿರೋ ಬರ್ತಿರ್ತವೆ, ಅವನ್ನೆಲ್ಲ ನೋಡಿ ತಗೋಬೇಕಾಗುತ್ತೆ ಸರ್. ರೈತರ ಹತ್ರ ಆದ್ರೆ ಸ್ವಲ್ಪ ಕಮ್ಮಿ ರೇಟ್ಗೂ ಸಿಗ್ತವೆ, ಚೆನ್ನಾಗಿರೋ ಕೊಡ್ತಾರೆ, ಗೊತ್ತಿರೋ ಹತ್ರ ತಗೊಂಡ್ರೆ ಒಳ್ಳೊಳ್ಳೆವು ಸಿಗ್ತವೆ ಸರ್, ಕಮ್ಮಿ ರೇಟಿಗೆ ಸಿಗ್ತವೆ. ಅದಕ್ಕೋಸ್ಕರ ರೈತರ ಹತ್ರನೇ ತಗೊಂಡಿದ್ದೀವಿ ಸರ್. ಸರ್, ಹಾಗಾದ್ರೆ ಯಾಕೆ ಕ್ಯಾಟಗರಿ ಕುರಿ ಸಾಕಿದ್ದೀರಾ ಸರ್? ನಾವೆಲ್ಲ ನಾಟಿ ಕುರಿ ಮರಿಗಳು ಸರ್ ಸಾಕಿರೋದು. ಲಾಸ್ಟ್ ಟೈಮ್ ಅದೇ ಫಸ್ಟ್ ಬ್ಯಾಚ್ ಬಂದ್ಬಿಟ್ಟು ಇವು ಫೈಟರ್ ಕುರಿಗಳು ಸಾಕಿದ್ದೆ, ಹರಿಹರದ ಮರಿ. ಈಗೆಲ್ಲ ನಾಟಿ ಮರಿ ಸಾಕಿದ್ದೀನಿ ಸರ್, ನಮ್ ಭಾಗಕ್ಕೆ ಹೊಂದ್ಕೊಂಡಿರ್ಲಿ ಅಂತೇಳಿ, ನಮ್ ಭಾಗದವ್ ಇರ್ಲಿ ಅಂತೇಳಿ ನಾಟಿ ಕುರಿ ಮರಿಗಳನ್ನೇ ಸಾಕಿದ್ದೀನಿ ಸರ್ ಈಗೆಲ್ಲ. ಸರ್, ಕುರಿ ತಂದಾಗ ಏನೇನ್ ಮೆಡಿಸಿನ್ ಕೊಡ್ತೀರಾ ಸರ್? ನಾವು ಸ್ಟಾರ್ಟಿಂಗ್ ತಂದ ತಕ್ಷಣನೇ ನಾವು ಇದು ಜಂತು ಹುಳದ ಹಾಕ್ತಿವಿ ಸರ್. ನೆಕ್ಸ್ಟ್ ಆಮೇಲೆ ಎಚ್ ಎಸ್ ಮಾಡಿಸ್ತೀವಿ. ಎಚ್ ಎಸ್ ಮಾಡಿಸ್ಬಿಟ್ಟು ಆಮೇಲೆ ಒಂದು ವಾರ ಆದ್ಮೇಲೆ ಒಳ್ಳೆ ಮೇವಿಗೆ, ಮೇವು ಚೆನ್ನಾಗಿ ತಿನ್ಲಿ ಅಂತೇಳಿ ಬ್ರೂಟನ್ ಹಾಕ್ತಿವಿ ಸರ್, ಮೆಡಿಸನ್ ಅಲ್ಲಿದೆ. ಸರ್, ಈಗ ಡಾಕ್ಟರ್ ಕಡೆಯಿಂದ ಹಾಕ್ತೀರಾ ನೀವೇ ಕೊಡ್ತೀರಾ ಸರ್? ಇಲ್ಲ ಸರ್, ಎಲ್ಲ ಓನ್ ಟ್ರೀಟ್ಮೆಂಟ್ ನಮ್ದೆ, ಎಲ್ಲ ನಾನೇ ನೋಡ್ಕೊಂಡು ನಾನೇ ಮಾಡ್ತೀನಿ ಸರ್. ಇಂಜೆಕ್ಷನ್ ಆಗ್ಲಿ, ಎಲ್ಲ ಟ್ರೀಟ್ಮೆಂಟ್, ಯಾವ್ದಾನ ಮರಿ ಚೆನ್ನಾಗಿ ಇಲ್ದಿರೋದಾಗ್ಲಿ ಏನೇ ಆಗಿರ್ಲಿ ಎಲ್ಲ ನಾನೇ ಮಾಡ್ತೀನಿ ಸರ್. ಸರ್, ನೀವು ಮಾರ್ಕೆಟ್ ಅಲ್ಲಿ ಅಥವಾ ರೈತರ ತಗೆ ಕುರಿ ಆಯ್ಕೆ ಮಾಡ್ಕೋಕಾರೆ ಎಷ್ಟು ತಿಂಗಳು ಆಯ್ಕೆ ಮಾಡ್ಕೊಂತೀರಾ ಸರ್? ನಾವು 3 ತಿಂಗಳು ಇಲ್ಲ 1.5 ತಿಂಗಳು ಮರಿಗೆ ಆಯ್ಕೆ ಮಾಡ್ತೀವಿ ಸರ್. ಆಯ್ಕೆ ಸರ್, ಸಣ್ಣ ಮರಿ ಆದಷ್ಟು ಆಯ್ಕೆ ಮಾಡಲ್ಲ, ಯಾಕಂದ್ರೆ ಹಾಲು ಕುಡಿಯ ಮರಿಗಳ ಆಯ್ಕೆ ಮಾಡಿದ್ರೆ ಅಷ್ಟು ಚೆನ್ನಾಗಿದೆ ಏನ್ ಬರಲ್ಲ. ಸ್ವಲ್ಪ ದೊಡ್ಡ ಮರಿನೇ ತಗಂತೀವಿ ಸರ್. ಸರ್, ಈಗ ಮರಿನ ಎಷ್ಟು ತಿಂಗಳು ಸಾಕಿ ಮಾರಾಟ ಮಾಡ್ತೀರಾ ಸರ್? ನಾವು 6 ತಿಂಗಳಿಂದ 7 ತಿಂಗಳು ಖಾಲಿ ಮಾಡ್ತೀವಿ ಸರ್ ಒಂದ್ ಬ್ಯಾಚ್. ಸರ್, ಒಂದ್ ಬ್ಯಾಚಿಗೆ ಒಂದ್ ಮರಿಗೆ ಏನ್ ಮಾರಾಟ ಮಾಡಿದಿರ ಹೋದ್ಸತಿ? ಹೋದ್ಸತಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಲೇಟ್ ಆಗಿ ಮಾಡಿದೀವಿ ಸರ್. ಒಂದು ಮರಿ ಬಂದ್ಬಿಟ್ಟು 13,500-14,000 ತಕನ ಕೊಟ್ಟಿದೀವಿ ಸರ್ 20 ಮರಿನ. ಸರ್, ನಿಮ್ಮ ಅನಿಸಿಕೆ ಏನ್ ಅನ್ನಿಸ್ತದೆ, ಕುರಿ ಸಾಕಾಣಿಕೆ ಲಾಭ ಇದೆಯಾ ಅನ್ನಿಸ್ತದ ಅಥವಾ ಇಲ್ಲ ಅನ್ನಿಸ್ತದ ಸರ್? ಖಂಡಿತ ಇದೆ, ಇರೋದ್ರಿಂದನೇ ಒಂದ್ ದಿನದ ಆದಾಯ ಅಲ್ಲ ಇದು, ಸಾಕ್ತಾ ಸಾಕ್ತಾ ಇನ್ನು ಜಾಸ್ತಿನೇ ಆದಾಯನೇ ಬರುತ್ತೆ. ಒಂದೆರಡು ಬ್ಯಾಚಿಗೆ ಒಂಚೂರು ಕಡಿಮೆನೆ ಅನ್ಸುತ್ತೆ, ಸಾಕ್ತಾ ಸಾಕ್ತಾ ಇನ್ನು ಅದರಿಂದ ಬೆನಿಫಿಟ್ ಐತೆ. ಸಾಕ್ಬೇಕು ಸರ್, ಒಳ್ಳೇದೇನೆ, ಒಳ್ಳೆ ಆದಾಯ ಐತೆ. ಅಂದ್ರೆ ಕುರಿ ಸಾಕಾಣಿಕೆಯಿಂದ ಏನ್ ಲಾಸ್ ಇಲ್ಲ ಅಂತ ಹೇಳ್ತೀರಾ ಸರ್? ಯಾವ್ದೇ ತರ ಲಾಸ್ ಇದೆ, ನಾವು ಸಾಕೋದ್ರ ಮೇಲೆ ಡಿಪೆಂಡ್ ಸರ್. ನಾವು ಕ್ಲೀನಾಗಿ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಮೆಡಿಸನ್ ಅವ್ನ ನೀಟಾಗಿ ನೋಡ್ಕೊಂತಿದ್ರೆ ಯಾವ್ದೇ ತರ ಲಾಸ್ ಅಂತ ಇರೋದಿಲ್ಲ. ನೀವು ಸ್ಟಾರ್ಟಿಂಗ್ ಕುರಿ ಸಾಕಾಣಿಕೆ ಮಾಡಕ್ಕಿಂತ ಮುಂಚೆ ಎಲ್ಲಾನ ಟ್ರೈನಿಂಗ್ ತಗೊಂಡಿದ್ರಾ? ಇಲ್ಲ ಸರ್, ಯಾವ ಟ್ರೈನಿಂಗ್ ತಗೊಂಡಿಲ್ಲ, ಏನಿಲ್ಲ. ನಂದು ಮುಂಚೆ ಬಂದ್ಬಿಟ್ಟು ಮೆಡಿಕಲ್ ರೆಪ್ರೆಸೆಂಟೇಟಿವ್, ನಾನು ಮೆಡಿಕಲ್ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಿದ್ದೆ.
ನಮಗ್ ಗೊತ್ತಿರೋ ಆ ಕಡೆ ಮೆಡಿಕಲ್ ಇದ್ರು ಕೂಡ ಇದನ್ನೇ ಮಾಡಾರ ಅವ್ರು ಒಳ್ಳೊಳ್ಳೆ ಪಾರ್ಟೀಸ್ ಎಲ್ಲಾನು. ಸೊ ಅವ್ರು ನೋಡ್ಕೊಂಡು ನಾನು ಮಾಡಿರೋದು. ಸರ್ ಈಗ ಏನೇನು ಫುಡ್ ಕೊಡ್ತೀರಾ ಸರ್? ನಾವು ಬಂದ್ಬಿಟ್ಟು ಸರ್ ರಾಗಿ ಹುಲ್ಲು ಮತ್ತೆ ಶೇಂಗಾ ಹೊಟ್ಟು, ನೈಟ್ ಟೈಮ್ ಬಂದ್ಬಿಟ್ಟು ಇದು ಮೆಕ್ಕೆಜೋಳ ಹಾಕ್ತೀವಿ ಸರ್. ನೈಟ್ ಟೈಮ್ ಮೆಕ್ಕೆಜೋಳ ಹಾಕ್ತೀವಿ, ಮಾರ್ನಿಂಗ್ ನೀರ್ ಬಂದ್ಬಿಟ್ಟು ಇದು ಶೇಂಗಾ ಹಿಂಡಿ ಬರುತ್ತಲ್ಲ ಸರ್, ಶೇಂಗಾ ಹಿಂಡನ್ ನೆನೆಸಿ ನೀರಲ್ಲಿ ಹಾಕಿ ಕುಡಿಸ್ತೀವಿ ಸರ್ ಚೆನ್ನಾಗಿ. ಸರ್ ಮತ್ತೆ ಅದ್ ಬಿಟ್ಟು ಬೇರೆ ಏನ ಕೊಡ್ತೀರಾ? ಮತ್ತೆ ಅದ್ ಬಿಟ್ಟು ಮೆಡಿಸಿನ್ ಹಾಕ್ತೀವಿ ಸರ್ ಚೆನ್ನಾಗಿ ತಿನ್ಲಿ ಅಂತೇಳಿ, ಬ್ರೂಡ್ ಅನ್ನು ಹಾಕ್ತೀವಿ ಸರ್ ಚೆನ್ನಾಗಿ ತಿನ್ನಕ್ಕೆ. ಸರ್ ಫಸ್ಟ್ ಟೈಮ್ ಬೀಡ್ ನೀವು ಮಾರಿದ್ರಿ, ಬ್ಯಾಚ್ ಮಾರಿದ್ನಿ ಅಂದ್ರಲ್ಲ, ಅದ್ರಲ್ಲಿ ಗೊಬ್ಬರದ ಏನಾನ ಆಯ್ತು ಅಮೌಂಟ್? ಹಾ ಸರ್ ಆಗಿತ್ತು, ಅದೊಂದು 15,000 ಗೊಬ್ಬರದ ಅಮೌಂಟ್ ಆಗಿತ್ತು. ಗೊಬ್ಬರದ ಅಮೌಂಟ್ ಆಗಿದೆ. ಎಷ್ಟ್ ಮರಿ ಇದ್ದು ಅಂತ ಹೇಳಿದ್ರಿ ಸರ್? 20 ಮರಿ ಇತ್ತು ಸರ್. ಅದು 20 ಮರಿ ಎಷ್ಟ್ ತಿಂಗಳು ಸಾಕಿದ್ರಿ ಸರ್? 6 ತಿಂಗಳು ಸರ್. 6 ತಿಂಗಳಿಗೆ 20 ಮರಿಗೆ ಗೊಬ್ಬರದ ಅಮೌಂಟ್ ಎಷ್ಟಾಯ್ತು ಸರ್? 15,000 ಆಗಿತ್ತು. 15,000 ಆಗಿದೆ. ಇಲ್ಲಿ ಗೊಬ್ಬರನ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ? ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ ಸರ್. ಹೇಗ್ ಮಾಡ್ತೀರಾ ಸರ್ ಗೊಬ್ಬರನ? ಪುಟ್ಟಿ ಲೆಕ್ಕನು ಕೊಟ್ಟಿದೀವಿ ಸರ್, ಚೀಲ ಲೆಕ್ಕನು ಕೊಟ್ಟಿದೀವಿ. ಚೀಲ ಆದ್ರೆ 80 ರೂಪಾಯಿ, ಪುಟ್ಟಿ ಆದ್ರೆ 60 ರೂಪಾಯಿ ಸರ್. 60 ರೂಪಾಯಿ ದುಡ್ಡು ನಮ್ ಮೇವಿಗೆ ಒಂದ್ ಅರ್ಧ ಹೆಲ್ಪ್ ಆಗುತ್ತೆ, ಏನ್ ಲಾಸ್ ಏನಾಗಲ್ಲ. ಸರ್ ಒಂದ್ ಸ್ವಲ್ಪ ಮೆಡಿಸಿನ್ ಬಗ್ಗೆ ತಿಳಿಸ್ಕೊಡ್ತೀರಾ? ಸರ್ ಖಂಡಿತ ತಿಳಿಸ್ಕೊಡ್ತೀವಿ ಸರ್, ಬನ್ನಿ ಸರ್ ತಿಳಿಸ್ಕೊಡ್ತೀನಿ. ಹೇಳಿ ಸರ್. ಸ್ಟಾರ್ಟಿಂಗ್ ತಂದ ತಕ್ಷಣ ನಾವ್ ಅದೇ HS ಮಾಡಿಸಿ, HS ಮಾಡಿಸಿ ಆದ್ಮೇಲೆ ಒಂದು 3 to 5 days ಆದ್ಮೇಲೆ, ಒಂದ್ 3 ರಿಂದ 4 ದಿನ ಆದ್ಮೇಲೆ ನಾವು ಯಾವನ್ನ ಮತ್ತೆ ಒಳ್ಳೆ ಮೇವು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸರ್. ಈಗ ಇದ್ ಬಂದ್ಬಿಟ್ಟು ಸರ್ ಇಲ್ಲಿ ನೋಡಿ, ಇದು 1100 ಅಂತ ಹೇಳಿ, ಇದು ಮತ್ತೆ ಎಲ್ಲೆ ಅಂತೇಳಿ, ಇದು 1100 ಅಂತೇಳಿ. ಇದು ಬಂದ್ಬಿಟ್ಟು ಜ್ವರ, ಕೆಮ್ಮು, ವಾಂತಿ, ಬೇದಿ ಎನಿವನು ಬರುತ್ತೆ ಸರ್. ಇದು ಅಷ್ಟೇ, ಆಂಟಿಬಯೋಟಿಕ್ ಇರುತ್ತೆ ಇದು. ಇದು ಬಂದ್ಬಿಟ್ಟು 2 ml, ಇದೇ 2 ml ಸರ್. ಯಾವ್ದೇ ಮರಿ ಚೆನ್ನಾಗಿಲ್ಲ ಅಂದ್ರೆ, ಒಂದ್ ಸ್ವಲ್ಪ ಡಲ್ ಆಗಿದ್ರೆ, ಮೇವು ತಿಂತಿಲ್ಲ ಅಂತಂದ್ರು 2 ml ಮಾಡಿದ್ರೆ ಆಟೋಮೆಟಿಕ್ ಮರಿ, ಈಗ ಮಾರ್ನಿಂಗ್ ಮಾಡಿದೀವಿ ಅಂದ್ರೆ ಸಂಜೆ ಒಳಗೆ ಒಳ್ಳೆ ರಿಕವರಿ ಇರುತ್ತೆ ಸರ್, ಒಳ್ಳೆ ರಿಸಲ್ಟ್ ಐತಿ ಇದ್ರಲ್ಲಿ. ಇದ್ ಬಂದ್ಬಿಟ್ಟು ಸರ್ ಸಿಪ್ರಾಕ್ಸ್ TZ ಅಂತೇಳಿ, ಇದ್ ಬಂದ್ಬಿಟ್ಟು ಬೇದಿಗೆ ಸರ್ ಒಳ್ಳೆ ಕಂಟ್ರೋಲ್ ಮಾಡಿದೆ ಸರ್. ಬೇದಿಗೆ ಆಲ್ಮೋಸ್ಟ್ ಹಸಿವಲ್ ತಿಂದ ತಕ್ಷಣ ಬೇದಿ ಆಗ್ತಾವೆ ಕೆಲವೊಂದ್ ಕಡೆ, ಮತ್ತೆ ಉಜ್ಗಣ ಜಾಸ್ತಿ ಇರ್ತವೆ. ಇದು ಬೇದಿ ಮಾತ್ರ ಒಳ್ಳೆ ರಿಸಲ್ಟ್ ಇರೋದು ಸರ್. ಇದು ಇದು ನೋಡಿ, ಇದು ನೋಡಿ ಒಂದ್ ಟೈಮ್ ಕ್ಲೀನ್ ಆಗಿ ಸರ್. ಡೈಲಿ ಎಷ್ಟ್ ಟೈಮ್ ಕೊಡ್ಬೇಕು ಸರ್ ಇದನ್ನ? ಇದು ಒನ್ ಟೈಮ್ ಹಾಕಿದ್ರೆ ಸರ್, ಒನ್ ಟೈಮ್ ಹಾಕಿದ್ರೆ ಸಾಕು ಸರ್ ಬೇದಿಗೆ ಮಾತ್ರ. ಇದೊಂದು ಇದೊಂದು 2 ml ಮತ್ತೆ ಇದೊಂದು ಸರ್ ಟ್ಯಾಬ್ಲೆಟ್, ಅದ್ರ ಜೊತೆಗೆ ಇದೊಂದು ಟ್ಯಾಬ್ಲೆಟ್ ಸರ್. ಇದ್ ನೋಡಿ ಸರ್. ಸರ್ ಜೊತೆಗೆ ಕೊಡ್ಬೇಕಾ? ಜೊತೆ ಕೊಟ್ರೆ ನಡೀತದೆ ಸರ್. ಇದು ಬಾಯೊಳಗೇನು, ಇದನ್ನು ಬಿಸಿನೀರ್ ಜೊತೆ ಹಾಕಿ ಕೊಟ್ರೆ ಸಾಕು. ಇದು ಬೇದಿಗೆ ಸರ್, ಇದು ಇವೆರಡು, ಇದು ಬೇದಿಗೆ ಸರ್. ಇದು ಇದು ಬಂದ್ಬಿಟ್ಟು ದೊಮ್ಮೆ ಸರ್. ಇದು ದೊಮ್ಮೆ ರೋಗ, ಆಲ್ಮೋಸ್ಟ್ ದೊಮ್ಮೆ ರೋಗಕ್ಕೆ ಮರಿಗಳು ಸತ್ತೋಗೋದು ಜಾಸ್ತಿ, ದೊಮ್ಮೆ ರೋಗಕ್ಕೆ ಇಲ್ಲ ಜ್ವರಕ್ಕೆ ಸತ್ತೋಗೋದು ಸರ್. ಈ ದೊಮ್ಮೆ ರೋಗಕ್ಕೆ ಒಳ್ಳೆ ರಿಸಲ್ಟ್ ಅಂದ್ರೆ ರಿಸಲ್ಟ್ ಸರ್. ಇದು ಎಂಡ್ರೋಜನ್ ಪ್ಲಸ್, ಎಷ್ಟೇ ಮರಿ ಇದೇನು ಇರ್ಲಿ ಕೂಡ ಇದು ಹಾಕಿದ್ರೆ 2 ml ಹಾಕ್ಬೇಕು ಸರ್. ಇನ್ನು ಬೆಳಿಗ್ಗೆ 2 ml, ಸಾಯಂಕಾಲ 2 ml ಹಾಕಿದ್ರು ನಡೀತದೆ ಸರ್. ಜಾಸ್ತಿ ಮರಿ ಇದೇನಾಗಿದ್ರೆ, ಇಲ್ಲಾಂದ್ರೆ ಬೆಳಿಗ್ಗೆ 2 ml 3 ದಿನ ಕಂಟಿನ್ಯೂ ಆಗಿ ಹಾಕ್ಬೇಕು ಸರ್. ಬೆಳಿಗ್ಗೆ 2 ml, ನಾಳೆ 2 ml ಹಾಕಿದ್ರು ನಡೀತದೆ. ಇದು ಹೀಟಿಗೆ ಸರ್. ಇದು ಏನಕ್ಕೆ ಸರ್? ಇದು ಕಾಲ್ಬೆನ್ ರೋಗ ಅಂತ ಹೇಳ್ತಾರಲ್ಲ, ಅದಕ್ ಬರುತ್ತೆ ಸರ್. ಇದು ಮತ್ತೆ ಜ್ವರಕ್ಕೂ ಬರುತ್ತೆ, ಇದು ಕಾಲ್ ಜ್ವರ ಅಂತೇಳಿ ಬರುತ್ತೆ ಸರ್. ಕಾಲ್ ಜ್ವರಕ್ಕೆ ಒಟ್ಟು ಜ್ವರಕ್ಕೆ ಬರುತ್ತೆ ಸರ್. ಇದು ಇಂಜೆಕ್ಷನ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಇದನ್ನ ಹಾಕೋಬಹುದು ಸರ್. ಇಂಜೆಕ್ಷನ್ ಬರೋರ್ಗೆ ಇಂಜೆಕ್ಷನ್ ಮಾಡಬಹುದು, ಇಲ್ಲಿ ಇಂಜೆಕ್ಷನ್ ಮಾಡಕ್ ಬರಲ್ಲ ಅಂದ್ರೆ ಇದನ್ನ ಹಾಕ್ಬೋದು ಸರ್. 2 ml ಹಾಕಿದ್ರೆ ಹೋಮಿಯೋಪತಿ ಸರ್ ಒಳ್ಳೆ ರಿಸಲ್ಟ್ ಇದೆ ಸರ್. 2 ml ಬೆಳಿಗ್ಗೆನೆ ಹಾಕ್ಬೇಕಾ ಅಥವಾ ನೀವ್ ಜ್ವರ ಯಾವಾಗ ಐತೋ ಅವಾಗ ಹಾಕ್ಬೋದು ಸರ್? ಬೆಳಿಗ್ಗೆನಾದ್ರೂ ಹಾಕ್ಬೋದು, ಸಾಯಂಕಾಲನಾದ್ರೂ ಹಾಕ್ಬೋದು ಸರ್. ಇದು ಇದು ವಿರಾಲಿನ್ ಅಂತ ಸರ್, ಆಲ್ ಇನ್ ಒನ್ ಎಲ್ಲದಕ್ಕೂ ಬರುತ್ತಿದೆ. ಎಲ್ಲದಕ್ಕೂ ಬರುತ್ತೆ, PPR, HS, ET ಎಲ್ಲದಕ್ಕೂ, PET ಮೋಷನ್ ಎಲ್ಲದಕ್ಕೂ ಬರುತ್ತೆ. ಇದು 2 ml ಹಾಕಿದ್ರೆ ಸಾಕು ಸರ್, ಒಳ್ಳೆ ಚೆನ್ನಾಗಿರುತ್ತೆ ಇದನ್ನು. ಇದು ಆಲ್ ಇನ್ ಒನ್ ಸರ್. ಇದು ಇದು ಬಂದ್ಬಿಟ್ಟು ಹೈಟೆಕ್ ಟಾನಿಕ್ ಸರ್. ಇದು ಮೈ ಏನಾದರೂ ಸ್ಕಿನ್ ಡಿಸೀಸ್ಗೆ ಮತ್ತೆ ಜಂತು ಉಳೋದಕ್ಕೆ ಮರಿ ಒಳ್ಳೆ ರಿಕವರ್ಮೆಂಟಿಗೆ ಚೆನ್ನಾಗಿರುತ್ತೆ ಸರ್. ಇದು ಹಾಕಿದ್ರೆ ಮಳ್ಳಿ ಮರಿ ಒಳ್ಳೆ ಶೈನಿಂಗ್ ಬರುತ್ತೆ, ಹೈಟೆಕ್ ಅಂತ ಹೇಳಿ. ಇದು 2 ml ಹಾಕಿದ್ರೆ ಸಾಕು ಸರ್ ದೊಡ್ಡ ಮರಿಗೆ. ಸಣ್ಣ ಮರಿಗೆ ಒಂದು 1 ml, 1.5 ml ಹಾಕಿದ್ರೆ ನಡೀತದೆ. 3 ರಿಂದ 4 ತಿಂಗಳ ಮರಿಗೆ 2 ml ಹಾಕಿದ್ರೆ ನಡೀತದೆ ಸರ್. ಇದು ಇದು ಬಂದ್ಬಿಟ್ಟು ಜ್ವರದ ಸರ್, ಹೈ ಫೀವರ್ ಸರ್. ಇದು ಹೈ ಫೀವರ್ ಅಂದ್ರೆ ಹೆವಿ ಜ್ವರ ಬಂದು ಮರಿ ಸುಸ್ತಾಗಿ ಮಕ್ಕಂಡಿದ್ರೆ, ಎಷ್ಟೇ ಸುಸ್ತಾಗಿ ಮಲ್ಕೊಂಡಿದ್ರು ಕೂಡ ಇದು ಹಾಕಿದ್ರೆ ಆಲ್ಮೋಸ್ಟ್ ಮರಿ ರಿಕವರ್ಮೆಂಟ್
ಚೆನ್ನಾಗಿರುತ್ತೆ ಸರ್. ನನ್ನ ಹತ್ರ ಅಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ ಅನ್ಸುತ್ತೆ ಸರ್. ಒಳ್ಳೆ ರಿಸಲ್ಟ್ ಐತೆ ಸರ್, ಜ್ವರಕ್ ಮಾತ್ರ ಇದು ಒಳ್ಳೆ ರಿಸಲ್ಟ್ ಐತೆ. ನಿಮ್ಸಲಿಡ್ ಅಂತ ಹೇಳಿ ಸರ್, ಚೆನ್ನಾಗಿದೆ. ದಿನಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಸರ್ ಇದನ್ನ ಕೊಟ್ರೆ? ಇದು ಬೆಳಗ್ಗೆ ಆಗ್ಲಿ ಸಾಯಂಕಾಲ ಆದ್ರೂ ಎರಡು ಎಂ ಎಲ್ ಮಾಡಿದ್ರೆ ಸಾಕು ಸರ್. ಮತ್ತೆ 24 hours ಮೇಲೆ ತಿರುಗಿ ಇನ್ನೊಂದು ಇಂಜೆಕ್ಷನ್ ಮಾಡಿದ್ರೆ ನಡೀತದೆ ಸರ್. ಆಲ್ಮೋಸ್ಟ್ ಇದು ಇದು ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಇದಕ್ಕೆ ಇದು ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಇದನ್ನ ಮಾಡ್ತೀನಿ ಸರ್. ಸರ್ ಅದು ಕಂಟ್ರೋಲ್ ಆಗ್ಲಿಲ್ಲ ಅಂದ್ರಲ್ಲ ಅದ್ರ ಹೆಸರೇ ಅಂತ? ಇದು ಬಂದ್ಬಿಟ್ಟು ನೋಡಿ ಸರ್, ಇಲ್ಲಿ ಬೆಟಜಲ್ಲ, ಬೆಟಜಲ್ ಇದು ಜ್ವರಕ್ಕೆ ಸರ್, ಇದು ಕಾಲ್ ಬೆನ್ ಜ್ವರ, ಇದು ಜ್ವರಕ್ಕೆನೆ. ಇದು ಬಂದ್ಬಿಟ್ಟು ಒಟ್ಟು ಐ ಫೇವರ್ ಸರ್, ಇದು ಜಾಸ್ತಿ ಫುಲ್ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಇದನ್ನ ಇದೇನ್ ಮಾಡ್ತೀವಿ ಸರ್. ನಾವು ಜ್ವರ ಎಲ್ಲ ಚೆಕ್ ಮಾಡೋದು ಥರ್ಮೋಮೀಟರ್ ಇದೆ ಸರ್, ತೋರಿಸ್ತೀನಿ ಒಂದ್ ನಿಮಿಷ ಸರ್. ಈ ತರ ಥರ್ಮೋಮೀಟರ್ ಇದೆ ಸರ್, ಜ್ವರ ಚೆಕ್ ಮಾಡೋದು, ಫೀವರ್ ಚೆಕ್ ಮಾಡೋದು. 102 ಇದ್ರೆ ಕರೆಕ್ಟ್ ಆಗಿ ಫೀವರ್ ಇದೆ. ಪ್ರಾಣಿ ಯಾವ ಭಾಗದಲ್ಲಿ ಚೆಕ್ ಮಾಡ್ತೀರಾ ಸರ್? ಹಿಂದ್ಗಡೆ ಸರ್, ಹಿಂದ್ಗಡೆ ಬುಧ ಬಾಲದ ಹತ್ರ ಚೆಕ್ ಮಾಡ್ತೀವಿ ಸರ್. ಅಲ್ಲಿ ಹಾಕಿ ಇದ್ರೆ ಚೆಕ್ ಮಾಡ್ತೀವಿ ಸರ್. 102 ಜಾಸ್ತಿ ಇದ್ರೆ ಜ್ವರ ಇದೆ ಅಂತ ಸರ್. 102 103 105 ಇತ್ತು, 105 ಏನಾದ್ರು ಒಂದೊಂದ್ ಸತಿ 107 ಬರೋ ಚಾನ್ಸಸ್ ಇರುತ್ತೆ. 105 107 ಬಂತು ಅಂದ್ರೆ ಹೆವಿ ಜ್ವರ ಐತಂತೆ ಸರ್. ಅವಾಗ ಏನ್ ಮಾಡ್ತೀನಿ ಅಂದ್ರೆ ಅಷ್ಟಿದ್ದಾಗ ಇದನ್ನ ಯೂಸ್ ಮಾಡ್ತೀನಿ ಸರ್. 105 106 ಬಂತಂದ್ರೆ ಈ ಇಂಜೆಕ್ಷನ್ ಯೂಸ್ ಮಾಡ್ತೀನಿ ಸರ್, ಒಳ್ಳೆ ರಿಸಲ್ಟ್ ಐತೆ. ಇಲ್ಲ 102 ಇತ್ತು ಅಂದ್ರೆ ಯಾವ್ದನ್ನ ಯೂಸ್ ಮಾಡಲ್ಲ ಸರ್. 103 104 ಇದ್ರೆ ಇದನ್ನ ಯೂಸ್ ಮಾಡ್ತೀನಿ ಸರ್. ಇದಕ್ಕೆ ಅಕಸ್ಮಿಕ ಜ್ವರ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಇದನ್ನ ಯೂಸ್ ಮಾಡ್ತೀನಿ ಸರ್. ಇದನ್ನ ಆಲ್ಮೋಸ್ಟ್ ಈಗ ಕೆಮ್ಮು ದೊಮ್ಮೆಗೆ ಮತ್ತೆ ಜ್ವರಗೆ ಇಟಿ ಮೋಷನ್ ಮತ್ತೆ PPR HS ಇಂದ ಎಲ್ಲ ತೋರಿಸಿದ್ದೀನಿ ಸರ್. ಈಗ ಮತ್ತೆ ಒಳ್ಳೆ ಮೇವು ತಿನ್ನಕ ಸರ್, ಮೇವು ತಿನ್ನಕ್ ಬಂದ್ಬಿಟ್ಟು ನಾವು ತಂದು ಒಂದು ಒಂದು ವಾರ ಆದ್ಮೇಲೆ HS ಅದೆಲ್ಲ ಮಾಡಾದ್ಮೇಲೆ ಒಂದು ವಾರ ಆದ್ಮೇಲೆ ಇದನ್ನ ಮಾಡಿಸ್ತೀನಿ ಸರ್. ಇದನ್ನ ಹಾಕ್ತೀನಿ ಸರ್, ಮರಿಗ ಒಂದು 5 ಎಂ ಎಲ್ ಇದನ್ನ ಹಾಕ್ತೀನಿ ಸರ್. ಹೆಸರು ಸರ್ ಅದ್ರದ್ದು? ಇದು ಬ್ರೂಟಾನ್ ಅಂತ ಹೇಳಿ ಸರ್. ಬ್ರೂಟಾನ್ ಸರ್, ಇದು ಒಳ್ಳೆ ಮೇವು ತಿಂತಾವ ಸರ್. ಇದನ್ನ ಹಾಕ್ದಂಗೆಲ್ಲ ಮೇವು ಚೆನ್ನಾಗಿ ತಿಂತಾವೆ, ಒಳ್ಳೆ ಮೈ ಬಿಟ್ಕಂತಾವ ಸರ್. ಇದನ್ನ ಯೂಸ್ ಮಾಡ್ಬೇಕು ಸರ್, ಒಳ್ಳೇದಿದೆ ಸರ್. ಹಾಗಾದ್ರೆ ಇವನ್ನೆಲ್ಲ ಪರ್ಚೇಸ್ ಮೆಡಿಕಲ್ ಸ್ಟೋರ್ ಅಲ್ಲಿ ಮಾಡಿರೋ ಅಥವಾ ಆನ್ಲೈನ್ ಅಲ್ಲಿ ಮುಖಾಂತರ ಮಾಡಿಲ್ಲ ಸರ್? ಎಲ್ಲ ಮೆಡಿಕಲ್ ಅಲ್ಲೇ ತಂದಿರತ್ ಸರ್, ಎಲ್ಲ ನಾನೇ ತಗೊಂಬಂದಿರತ್ ಸರ್. ನನಗೆ ಮುಂದೆಯಿಂದನು ಸ್ವಲ್ಪ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದು ಅಭ್ಯಾಸ ಅಲ್ಲ ಸರ್, ತೋರ್ಸಿದ್ರ ಇದನ್ನೆಲ್ಲ ನಾನೇ ತಂದ್ಕಂತೀನಿ ಸರ್. ಇದ್ರ ಜೊತೆಗೆ ಇದನ್ನ ಕೊಡ್ತೀನಿ ಚಲಾಬಿಕ್ ಅಂತೇಳಿ, ಇದು ಶಕರಫರಲ್ ಅಂತ ಹೇಳ್ಬಿಟ್ಟು, ಇದು ಜೇನ್ ತುಪ್ಪ ಟೈಪ್ ಇರುತ್ತೆ ಸರ್, ಗಟ್ಟಿ ಇರುತ್ತೆ. ಇದನ್ನ ಸುಮ್ನೆ ಬಾಯಾಗಿ ಚಮಚದಲ್ಲಿ ಹಾಕಿದ್ರು ನಡೀತೈತೆ, ಒಂದೊಂದಕ್ಕೆ ಒಂದೊಂದ್ ಚಮಚ ಕೊಟ್ರು ನಡೀತೈತೆ. ಇಲ್ಲ ಒಂದ್ ಲೋಟದಲ್ಲಿ ಇದನ್ನ ಒಂದ್ ಸ್ವಲ್ಪ ಹಾಕೊಂಡು ಇದೊಂದು ಅರ್ಧ ಹಾಕೊಂಡು ಕುಡಿಸಿದ್ರೆ ಒಟ್ಟು ಸಿರಂಜ್ ಅಲ್ಲಿ ಹಾಕೊಟ್ರೆ ಒಂದ್ 5 ml ಡೈಲಿ ಒಂದ್ 3 ಕೊಟ್ರೆ ಸಾಕು ಸರ್. ಅಂದ್ರೆ 3 ಕಂಟಿನ್ಯೂಸ್ ಆಗಿ 3 ಕೊಟ್ರೆ ಸಾಕು ಸರ್, 5 ml ಮರಿಗಳಿಗೆ ಒಳ್ಳೆ ರಿಸಲ್ಟ್ ಇರುತ್ತೆ ಸರ್. ಸರ್ ಒಂದ್ ಟೈಮ್ ಕೊಟ್ರೆ ಚೆನ್ನಾಗ, 2 ಕೊಟ್ರೆ ಚೆನ್ನಾಗ ಸರ್? ಮಾರ್ನಿಂಗ್ 1 ಕೊಟ್ರೆ ಸಾಕು ಸರ್. ಮಾರ್ನಿಂಗ್ 1 ಒಂದು 3-5 ಕೊಡ್ಬೋದು ಸರ್, ಒಂದ್ ತಿಂಗಳ ಗಟ್ಲೆನು ಕಂಟಿನ್ಯೂ ಕೊಡ್ಬೋದು. ನಾನು ಒಂದೊಂದು 5 ಕೊಡ್ತೀನಿ ಸರ್ ಕಂಟಿನ್ಯೂ ಕೊಟ್ಟು, ಮತ್ತೆ ಆಮೇಲೆ ಒಂದ್ 15 ಇಲ್ಲ ಒಂದ್ ತಿಂಗಳು ಬಿಟ್ಟು ಮತ್ತೆ ಒಂದ್ ಸತಿ ಕೊಡ್ತೀನಿ ಸರ್, ಗ್ಯಾಪ್ ಕೊಟ್ಟು ಕೊಡ್ತೀನಿ ಸರ್. ಒಟ್ಟು ಇದನ್ನೇನ್ ರೆಗ್ಯುಲರ್ ಆಗಿ ಯೂಸ್ ಬರುತ್ತೆ ಸರ್. ಇದು ನಾವು ಹಾಕ್ತಿವಿ ಅಂದ್ರೆ ರೆಗ್ಯುಲರ್ ಆಗಿ ಹಾಕ್ಬೋದು, ಇಲ್ಲ ನಮ್ಗೆ ಅಷ್ಟಕ್ಕೊಂದು ಯೂಸ್ ಮಾಡಕ್ ಆಗಲ್ಲ ಅಂತ ಸ್ವಲ್ಪ ಸ್ವಲ್ಪ ಆದ್ರೂ ಆಗ್ಬೋದು ಸರ್. ಹಾಕಿದ್ರೆ ಇದು ಅಷ್ಟು ಎಷ್ಟಾದ್ರೂ ಯೂಸ್ ಮಾಡ್ಬೋದು ಸರ್, ಇದಕ್ಕೆ ಒಳ್ಳೇದು. ಇದು ಮೇವು ತಿನ್ನಕ್ ಮಾತ್ರ ಒಳ್ಳೇದು ಸರ್. ಇಷ್ಟಿದೆ ನೋಡಿ ಸರ್ ಮೆಡಿಸಿನ್. ಮರಿಗೆ ಹುಷಾರಿಲ್ಲ ಅಂತ ಅಂದ್ರೆ ಹೇಗ್ ಗೊತ್ತಾಗುತ್ತೆ ನಿಮಗೆ? ಸರ್ ನಾವು ಬೆಳಿಗ್ಗೆ ಸಾಯಂಕಾಲ ಚೆಕ್ ಮಾಡ್ತೀವಿ ಸರ್, ಪ್ರತಿ ದಿನ ಡೈಲಿನು ಚೆಕ್ ಮಾಡ್ತಿರ್ತೀವಿ. ಹುಲ್ ಹಾಕ್ದಾಗ ಯಾವ ಮರಿ ಮಂಕಾಗಿದಾವೆ, ಯಾವ ಮರಿ ಮೇವು ತಿಂತಿಲ್ಲ, ಯಾವ ಮರಿ ಹೆಂಗೈತೆ ಅಂತ ಎಲ್ಲ ಚೆಕ್ ಮಾಡ್ತೀವಿ ಸರ್. ಆ ಚೆಕ್ ಮಾಡಿದಾಗ ನಮಗ್ ಗೊತ್ತಾಗುತ್ತೆ ಸರ್, ಯಾವ್ದನ್ನ ಹುಷಾರಿಲ್ಲ ಅಂದ್ರೆ ಸ್ವಲ್ಪ ಏನಾದ್ರು ಏನಾಯ್ತು ಅಂದ್ರೆ ಅದ್ ಮೇವು ತಿನ್ನೋದಿಲ್ಲ ಸರ್, ಇಲ್ಲಿ ಹೊರಗಡೆ ಇದ್ಬಿಡುತ್ತೆ ಸುಮ್ನೆ. ಅಂತ ಮರಿಗೆ ನಾವು ಚೆಕ್ ಮಾಡ್ತೀವಿ ಸರ್, ಜ್ವರ ಐತಾ ಬೇರೆ ಏನಾದ್ರು ಐತಾ. ಜ್ವರ ಇದ್ರೆ ಈ ಥರ್ಮೋಮೀಟರ್ ಯೂಸ್ ಮಾಡಿ ಚೆಕ್ ಮಾಡ್ತೀವಿ ಸರ್, ಫೇವರ್ ಐತೇನೆ ಅಂತ. ಫೇವರ್ ಇಲ್ಲ ಅಂದ್ರೆ ಆಲ್ಮೋಸ್ಟ್ ತಿರುಗಿ, ಇಲ್ಲ ಅಂದ್ರೆ ಜ್ವರ ಆಲ್ಮೋಸ್ಟ್ ಜ್ವರನೆ ಬರೋದು ಸರ್ ನಮ್ ಕಡೆ ನಮ್ ಭಾಗದಲ್ಲಿ. ಜ್ವರ ಇಲ್ಲ ಅಂದ್ರೆ ಕೆಮ್ಮು ದೊಮ್ಮೆ ಬರುತ್ತೆ ಸರ್. ಕೆಮ್ಮು ದೊಮ್ಮೆ ಬಂದ್ರೆ ನೋಡಿ ಸರ್, ಅದು ಯೂಸ್ ಮಾಡ್ತೀನಿ ಸರ್. ಕೆಮ್ಮು ದೊಮ್ಮೆಗೆ ಟಾನಿಕ್ ಹಾಕ್ತೀನಿ, ನೋಡ್ಕೊಂತೀನಿ ಸರ್. ಇಷ್ಟು ಚೆಕ್ ಮಾಡ್ತೀವಿ ಸರ್ ಡೈಲಿ, ಪ್ರತಿದಿನ ಮರಿ ಸಾಕೋ ರೊಟ್ಟು ಯಾರೇ ಆಗಿರ್ಲಿ ಸರ್, ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ಕ್ಲೀನ್ ಆಗಿ ನೋಡ್ಕೊಂತ ಇದ್ರೆ ಯಾವ್ದೇ ತರ ರೋಗದ ಬಾಧೆ ಇರಲ್ಲ ಸರ್. ಚೆಕ್ ಮಾಡ್ಕೋಬೇಕು, ಈ ತರ ಎಲ್ಲ ಮೆಡಿಸಿನ್ ಕರೆಕ್ಟ್ ಆಗಿ ನಾವೇ ಒಂದು ಕಿಟ್ ಆಗಿ ಯೂಸ್ ಮಾಡ್ಕೊಂತಿರ್ಬೇಕು. ಸ್ವಲ್ಪ ಸ್ಟಾಕ್ ಇದ್ರೇನೆ ಒಳ್ಳೇದು, ಏನು ಆಗೋದಿಲ್ಲ. ಸಡನ್ಲಿ ಈಗ ಹುಷಾರಿಲ್ಲ ಅಂದ್ರೆ ಗಾಬರಿ ಕೊಟ್ಕೊಂಡು ಡಾಕ್ಟರ್ ಬರೋದಿಲ್ಲ ಏನಿಲ್ಲ ಫೋನ್ ಮಾಡಿದ್ರೆ. ನಾನು ಆಲ್ಮೋಸ್ಟ್ ಯಾವ ಡಾಕ್ಟರ್ಗೆ ಇದುವರೆಗೂ ವರ್ಷದಿಂದ ಒಬ್ರಿಗೂ ಫೋನ್ ಮಾಡಿಲ್ಲ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮೆಡಿಸನ್ ನಾನೇ ಓನ್ ಆಗಿ ತಂದ್ಕೊಂಡು ನಾನೇ ಓನ್ ಆಗಿ ಟ್ರೀಟ್ಮೆಂಟ್ ಮಾಡ್ಕೊಂಡಿನಿ ಸರ್.
ನಂದಂತೂ ಒಂದ್ ಮರಿನು ಲಾಸ್ ಇಲ್ಲ ಏನಿಲ್ಲ, ಎಲ್ಲಾನು ಕರೆಕ್ಟ್ ಆಗಿ ಕೈಗೆ ಬಂದಿದೆ ಸರ್. ನಾನು ಏನ್ ಎಲ್ಲಾ ಮೆಡಿಸಿನ್ ನಾನೇ ಯೂಸ್ ಮಾಡ್ತೀನಿ ಸರ್. ಸರ್ ಇಷ್ಟೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಸರ್ ಫಸ್ಟ್ ಆಫ್ ಆಲ್ ನಮಗೋಸ್ಕರ ನೀವು ಅಲ್ಲಿಂದ ಬಂದಿದ್ರ, ನಿಮಗ್ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ ಚಾನಲ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಗೆ ಒಳ್ಳೇದಾಗ್ಲಿ ಸರ್. ಧನ್ಯವಾದ ಸರ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ನಿಮ್ಮ ಭೇಟಿ ಇದೇ ತರ ಮುಂದಿನ ವಿಡಿಯೋದಲ್ಲಿ.